ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ಹೇಳೋ ಜಾಗಕ್ಕೆ ಐರಣ್ ಮೈನ ಕರ್ಕೊಂಡು ಬರಬೇಕು. ಆಗ ತೀರ್ಥ ಅಂತ ಬೇರೆ ಕೊಡ್ತೀನಿ, ಅದನ್ನ ಅವಳಿಗೆ ಕೊಟ್ರೆ ಕುಡ್ದು ಸ್ವಲ್ಪ ಹೊತ್ತಿಗೆ ಜ್ಞಾನ ತಪ್ಪುತ್ತೆ. ಮೂಟೆ ಕಟ್ಟಿ ಹಳ್ಳದಲ್ಲಿ ಹಾಕಿದ್ರೆ ಪರೀಕ್ಷೆ ಬರೆಯೋಕ್ಕೆ ಬರಲ್ಲ. ನಿಮ್ಮ ಊರಿನ ತ್ರಿಪುರ ಸುಂದರಿ ಅಮ್ಮನವರೇ ಈ ಹುಡುಗನ ಕಾಪಾಡಬೇಕು. ನಾವು ಅಮ್ಮನವ್ರನ್ನೇ ನಂಬಿರೋದು. ಅಮ್ಮನವರಿಗೆ ಈ ಹುಡುಗನ ಹೆಸರಲ್ಲಿ ಅರ್ಚನೆ ಮಾಡಿಸಿ ತೀರ್ಥ ಪ್ರಸಾದ ತಗೊಂಡು ಹೋಗ್ಕೊಡಿ. ನೋಡು, ಈ ಮಿಠಾಯಿ ಆಸೆಯಿಂದ ನಾವೇನೇನು ಮಾಡಬೇಕು. ಒಂದ್ಸಲಿ ಅವಳಿಗಿಂತ ಮುಂದೆ ಬರಬೇಕು, ಆಮೇಲೆ ಅವಳನ್ನ ಒಳ್ಳೆ ಗೆಳತಿ ಮಾಡ್ಕೋತೀನಿ. ಸರಿ. ಅದಕ್ಕೆ ಅಮ್ಮನವ್ರೇನೋ ಮಾಯಾ ಮಂತ್ರಿ ಮಾಡಿರ್ತಾರೆ. ಒಂದ್ಸರಿ ಹೋಗಿ ಹಳ್ಳದಲ್ಲಿ ಮೂಟೆ ಇದೆಯಾ ಇಲ್ವೋ ಅಂತ ನೋಡ್ಕೊಂಡು ಬಾರೋ. ಏಯ್, ಹೆಂಗೆ ಹೋಗೋದು? ನಾನು ಒಬ್ಬನೇ ಹೋದ್ರೆ ಅನುಮಾನ ಬರ್ತಲ್ಲ. ನಾನು ಹೋಗಲ್ಲ ಅಪ್ಪ, ಪರೀಕ್ಷೆಗೆ ತಡವಾಗುತ್ತೆ. ಮನೆಗೆ ಹೋಗಿ ಪುಸ್ತಕ ಚೀರ ಎತ್ಕೊಂಡು ಬರೋಣ ಬಾ. ನನಗೆ ಯಾವತ್ತೂ ಇಷ್ಟೊಂದು ಆತಂಕ ಆಗಿರ್ಲಿಲ್ಲಮ್ಮ. ಆದ್ರೆ ಈಗ ಬಂಗಾರಿಯವ್ರ ಪರಿಸ್ಥಿತಿ ನೋಡಿದ್ರೆ ನೀನೇನು ಹೆದರ್ಕೋಬೇಡ ರವಿ. ಹೇಗೂ ನೋಡು, ಅಮ್ಮನವ್ರ ಸನ್ನಿಧಿಗೆ ಬಂದಿದ್ದೀವಿ, ಆದ್ಮೇಲೆ ಅವಳೇ ಎಲ್ಲಾನು ನೋಡ್ಕೋತಾಳೆ. ಅಮ್ಮನವ್ರಿಗೆ ಅರ್ಚನೆ ಮಾಡಿಸಿ ಪ್ರಸಾದ ತಗೊಂಡೋಗಿ ಬಂಗಾರಿ ಹಚ್ಚಿದ್ರೆ ಅವನು ಮೊದಲಿನಂತೆ ಆಗ್ತಾನೆ, ಬೇಗ ಹುಷಾರಾಗ್ತಾನೆ. ಇದೇನು ಜನ ಎಲ್ಲ ಗುಂಪು ಸೇರ್ದಂಗಿದೆಯಲ್ಲ. ಅಯ್ಯೋ, ಏನೋ ಆಗಿರೋ ಆಗಿದೆ. ನಡಿ, ಹೋಗಿ ನೋಡೋಣ.
ಏನೇ ನಿಂದು, ದಿನಕ್ಕೊಂದೊಂದು ಅವತಾರ ತರ್ತೀಯಲ್ಲ, ಈಗೇನಾಯ್ತು ಅಷ್ಟೊಂದು ಅವಸರವಾಗಿ ಬರೋದಕ್ಕೆ ಹೇಳಿದೆಯಲ್ಲ? ಇಷ್ಟು ದಿವಸ ಈ ಕ್ಷೇತ್ರದಲ್ಲಿ ಅಮ್ಮನವ್ರ ಪವಾಡ ನಡೀತಾ ಇತ್ತು, ಈಗ ಅಮ್ಮನವ್ರ ವಿಗ್ರಹನೇ ನಾಪತ್ತೆ ಆಗ್ಬಿಟ್ಟಿದೆ. ಏನ್ ಹೇಳ್ತಾ ಇದೀಯ ನೀನು? ಬುದ್ಧಿ ಇದೆಯಾ ನಿನ್ಗೆ? ವಿಗ್ರಹ ಅದು ಕೈ ಕಾಲು ಬಂದು ನಡ್ಕೊಂಡು ಜೀವ ತುಂಬಿಕೊಂಡು ಹೊರಟೋಗ್ಬಿಡುತ್ತಾ ಅದು. ಕಾವಲ್ಗಾರ ಏನ್ ಮಾಡ್ತಾ ಇದ್ರು? ಕತ್ತೆನ ಕಾಯ್ತಾ ಇದ್ರು. ಎಲ್ರು ವಿಚಾರಿಸಿ ಆಯ್ತು ಶಾಸ್ತ್ರಿಗಳೇ, ಯಾರು ಏನು ಗೊತ್ತಿಲ್ಲ ಅಂತಿದ್ದಾರೆ, ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸೋದೇ ಬೇಡ ಅಂತ ನಿಮ್ಮನ್ನೇ ಕಾಯ್ತಾ ಇದ್ವಿ. ಅದೆಲ್ಲ ಆಮೇಲೆ, ಮೊದ್ಲು ಏನಾಗಿದೆ ಒಳಗೆ ಹೋಗೋಣ ನಡಿ. ಇದೇನಜ್ಜಿ, ಅಮ್ಮನವ್ರ ಹತ್ರ ಬೇಡ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲಿ ಅಮ್ಮನವ್ರೇ ಇಲ್ವಲ್ಲ, ಯಾರಲ್ಲಿ ಮೊರೆ ಹೋಗೋದು ನಾವು? ಅಜ್ಜಿ, ಅಮ್ಮನವ್ರೇ ಇಲ್ಲ ಅಂದ್ಮೇಲೆ ತೀರ್ಥ ಪ್ರಸಾದ ಇನ್ನೆಲ್ಲಿಂದ ಸಿಗುತ್ತೆ? ನೀನೇ ಚಿಂತೆ ಮಾಡಬೇಡ, ಇದರಲ್ಲೇನೋ ಅಮ್ಮನವ್ರ ಧರ್ಮ ಸೂಕ್ಷ್ಮ ಇದೆ. ಶಾಸ್ತ್ರಿಗಳೇ, ನಿಜ ಹೇಳಿ, ನಾನು ನಿಮ್ಗೆ ಏನು ಮಾಡೋದಿಲ್ಲ, ಎಲ್ಲ ವಿಷಯನೂ ಗುಟ್ಟಾಗಿಟ್ಟಿರ್ತೀನಿ, ಯಾರಿಗೂ ಹೇಳಲ್ಲ. ಆಮೇಲೆ ಏನ್ ಮಾಡಬೇಕು ಯೋಚನೆ ಮಾಡೋಣ. ಏನು ಹೇಳ್ತಾ ಇದ್ರು ನನಗೊಂದು ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ನೀವೇ ಏನಾದರೂ ವಿಗ್ರಹನ ಕಳ್ಳ ಸಾಗಣೆ ಮಾಡಿದ್ರ, ಯಾಕೆಂದ್ರೆ ಹಿಂದೆ ಒಂದು ಸಾರಿ ನೀವು ಪಂಚಾಕ್ಷರಿ ಜಗ್ಗಿ ಸೇರಿ ವಿಗ್ರಹನ ಲಪ್ಟಾಯಿಸೋದಕ್ಕೆ ನೋಡಿದ್ರಿ ಶಾಸ್ತ್ರಿಗಳೇ. ಅಯ್ಯೋ ಶಾಸ್ತ್ರಿಗಳೇ, ಅಂತ ತಪ್ಪು ಮಾಡಿಲ್ಲ ಶಾಸ್ತ್ರಿಗಳೇ, ಹಾಗೆ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆನೇ ಅನುಭವಿಸಿದ್ವಿ. ಆ ಜಗ್ಗಿ ದೇಶಾಂತರ ಹೋಗಿ ಎಷ್ಟೋ ವರ್ಷಗಳಾಯ್ತು, ಅನ್ನ ಕೊಡೋ ಮಹಾತಾಯಿನ ನಾನೇ ಕದೀತಿನ. ನೀವೇನು ಶಿಕ್ಷೆ ಬೇಕಾದರೂ ಕೊಡಿ ಶಾಸ್ತ್ರಿಗಳೇ, ನಾನಂಥ ತಪ್ಪು ಮಾಡಿಲ್ಲ. ಬೇಕಾದ್ರೆ ಕರ್ಪೂರ ಕೈಲಿ ಹಚ್ಕೊಂಡು ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಅದೆಲ್ಲ ಮಾಡೋದಕ್ಕೆ ಈಗ ಅಮ್ಮನವರೇ ಇಲ್ವಲ್ಲ, ಯಾರ ಮುಂದೆ ಮಾಡ್ತೀನಿ ಹೇಳ ಮೇಲೆ? ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಮೊದಲು ಹೋಗಿ ದೇಶಕ್ಕರು ಎಲ್ಲಿದ್ರು ಹುಡುಕಿಸ್ ಕರ್ಸ್ಕೊಂಬ, ಈ ತಕ್ಷಣ ಆಗ್ಬೇಕು. ಸರಿ ಆಯ್ತು ಶಾಸ್ತ್ರಿಗಳೇ. ಇದಕ್ಕೆಲ್ಲ ಪರಿಹಾರ ದಾರಿ ತೋರಿಸಬೇಕಾಗಿರೋ ದೇಶಿಕರು, ಯಾಕೆಂದ್ರೆ ಅವರ ದೃಷ್ಟಿಗೆ ಎಲ್ಲ ಗೋಚರ ಆಗುತ್ತೆ. ಎಲ್ಲರೂ ಸ್ವಲ್ಪ ಶಾಂತಿಯಿಂದ ಇರಬೇಕು. ದೇವಳದಲ್ಲಿ ಏನೋ ಭಿನ್ನವಾಗಿದೆ, ಅಪಚಾರವಾಗಿದೆ, ಅದಕ್ಕೆ ದೇಶಕರನ್ನು ಕರೆಸ್ತಾ ಇದ್ದೀನಿ. ದೇಶಕರು ಬಂದ ಮೇಲೆ ಏನು ವಿಷಯ ಅಂತ ಗೊತ್ತಾಗುತ್ತೆ, ಅಲ್ಲಿವರೆಗೂ ಶಾಂತಿ ಇರಬೇಕು. ಅಜ್ಜಿ, ದೇವಸ್ಥಾನದಲ್ಲಿ ಇಷ್ಟೊಂದು ಜನ ಕಾವಲಿದ್ದು ಕೂಡ ಅಮ್ಮನವ್ರ ವಿಗ್ರಹ ಹೇಗೆ ಕಾಣೆ ಆಗಕ್ಕೆ ಸಾಧ್ಯ? ನೀನು ಯಾವಾಗಲೂ ಪೊಲೀಸ್ ದೃಷ್ಟಿಯಿಂದ ನೋಡ್ತಿದ್ಯಾ? ಆಗಲೇ ಶಾಸ್ತ್ರಿ ಹೇಳಿದ್ರಲ್ಲ, ಏನು ಅಮ್ಮನವ್ರಿಗೆ ಅಪಚಾರವಾಗಿದೆ ಅಂತ. ಯಾವತ್ತೂ ನಮ್ಮನ್ನು ಬಿಟ್ಟು ಅಮ್ಮನವ್ರು ಎಲ್ಲೂ ಹೋಗ್ತಾರಲ್ಲ, ಏನೋ ಅಪಚಾರವಾಗಿದೆ, ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ.
ಪ್ರೇಕ್ಷಕರು ಬಂದ್ಮೇಲೆ ಎಲ್ಲ ವಿಷಯ ತಿಳಿಯುತ್ತೆ. ಅವರ ದಿವ್ಯ ದೃಷ್ಟಿಯಿಂದ ನೋಡೋಣ ಇರು. ಏನಾಯ್ತು 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 ಅಮ್ಮನವ್ರಿಗೆ ಶಾಸ್ತ್ರಿಗಳೇ, ಏನಾಯ್ತು, ಹೇಗಾಯ್ತು ಇದೆಲ್ಲ? ಶಾಂತಿ ಶಾಂತಿ ಸಮಾಧಾನ. ಮೊದಲು ನೀವು ಸಮಾಧಾನವಾಗಿರ್ಬೇಕು. ಇದೆಲ್ಲ ಹೇಗಾಯ್ತು ಏನಾಯ್ತು ನಮಗೆ ಗೊತ್ತಿಲ್ಲ, ಅದಕ್ಕೆ ಅಲ್ವೇ ನಿಮ್ಮನ್ನು ಕರೆಸಿರೋದು. ನೀವು ಅಮ್ಮನವ್ರ ಮಗ ಅಲ್ವೇ? ನೋಡಿ ಅಮ್ಮನವ್ರು ಎಲ್ಲಿದ್ದಾರೆ ಅಂತ ನಿಮ್ಮ ದಿವ್ಯ ದೃಷ್ಟಿಗೆ ಏನಾದರೂ ಗೋಚರಿಸುತ್ತ ನೋಡಿ. ಇಲ್ಲ, ಏನೋ ಅಪಚಾರ ನಡೆದಿದೆ. ಹೇಳಿ, ಯಾರೇನು ಮಾಡಿದಿರಿ? ಪೂಜೆ, ಮಂಗಳಾರತಿ, ಅರ್ಚನೆ, ಅಲಂಕಾರ ನಿತ್ಯ ಮಡಿಯಿಂದಲೇ ನಡೀತಿದೆ ದೇಶಿಕರೇ. ಇಲ್ಲ, ಅದೆಲ್ಲ ಬಿಟ್ಟು ಇನ್ನೇನೋ ನಡೆದಿದೆ, ಅದಕ್ಕೆ ಅಮ್ಮನವ್ರು ಕಾಣಿಸ್ತಿಲ್ಲ. ವಿರೂಪಾಕ್ಷಾಸ್ತ್ರಿಗಳೇ, ಈಗ ನೀವೇ ಹೇಳಬೇಕು, ಯಾಕೆಂದರೆ ಸದಾಕಾಲ ಅಮ್ಮನವ್ರ ಜೊತೆ ನೀವೇ ಪಂಥ ಕಿಳಿತಿರ್ತೀರಿ, ಸವಾಲು ಹಾಕ್ತಿರ್ತೀರಿ. ಹೇಳಿ ಶಾಸ್ತ್ರಿಗಳೇ. ಮೆತ್ತಿಗೆ ದೇಶಿಗಳೇ, ಮೆತ್ತಿಗೆ. ಈಗ ಅದನ್ನೆಲ್ಲ ಚರ್ಚೆ ಮಾಡೋ ಸಮಯ ಅಲ್ಲ. ವಿಗ್ರಹ ಕಾಣೆಯಾಗಿರೋ ವಿಷಯ ಇಡೀ ಊರಿಗೆ ಊರಿಗೆ ಗೊತ್ತಾಗೋದಕ್ಕೂ ಮುಂಚೆ ನಿಮ್ಮ ದಿವ್ಯ ದೃಷ್ಟಿಯಿಂದ ಒಂದ್ಸರಿ ನೋಡ್ಬಿಟ್ಟು ಹೇಳಿ ಅಮ್ಮನವ್ರು ಎಲ್ಲಿದ್ದಾರೆ ಅಂತ. ಆಮೇಲೆ ಬೇಕಾದ್ರೆ ನಾವು ನೀವು ಕೂತ್ಕೊಂಡು ಸಂವಾದ ಮಾಡೋಣ, ಆಯ್ತೆ? ದೇಶಿಕರೇ, ಅಮ್ಮನವ್ರು ಎಲ್ಲಿದ್ದೀರಾ ಅಂತ ಹೇಳಿ. ನಾವು ಅಮ್ಮನವ್ರಿಗೆ ಅರ್ಚನೆ ಮಾಡಬೇಕು ಅಂತ ಇಲ್ಲಿಗೆ ಬಂದ್ವಿ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅಮ್ಮನವ್ರೇ ಕಾಣ್ತಿಲ್ಲ. ಹೇಳಿ ದೇಶಿಕರೇ, ಅಮ್ಮನವ್ರು ಎಲ್ಲಿದ್ದಾರೆ ಅಂತ. ನಮಗೀಗ ಅಮ್ಮನವ್ರ ಆಶೀರ್ವಾದ ತುಂಬಾ ಮುಖ್ಯವಾಗಿದೆ. ಹೇಳಿ ದೇಶಿಕರೇ. ಜಗನ್ ಮಾತಾ, ಕಾಣಿಸ್ತಿದ್ದಾರೆ ಅಮ್ಮನವರು? ಎಲ್ಲವೂ ಅಸ್ಪಷ್ಟವಾಗಿದೆ, ಎಲ್ಲವೂ ಗೊಂದಲಮಯವಾಗಿದೆ, ಎಲ್ಲವೂ ಒಂದು ಹಸು ಕಾಣ್ತಾ ಇದೆ. ಯಾರೋ ಆ ಗೋಮಾತೆಗೆ ಆರತಿ ಮಾಡ್ತಾ ಇದ್ದಾರೆ. ಅಷ್ಟೇ ನನ್ನ ಕಣ್ಣಿಗೆ ಕಾಣ್ತಿರೋದು. ಮಹಾತಾಯಿ ಮಾತ್ರ ಯಾಕೋ ಕಾಣ್ತಿಲ್ಲ. ಹಾಗೆ ನೋಡಿ ಕಾಣಿಸ್ಬೋದು ನಿಮ್ಗಲ್ದೆ ಇನ್ಯಾರಿಗೂ ಅಮ್ಮನವ್ರು ಕಾಣಿಸೋದಿಲ್ಲ. ಹಿರಣ್ಮಯಿ ಎಲ್ಲಿದ್ದಾಳೆ? ಅವಳು ಪಾಪದ ಹುಡುಗಿ. ಹಿರಣ್ಮಯಿ ಪಾಪದ ಕೂಸಲ್ಲ, ಅವಳು ದೇವರ ಮಗಳು. ಈಗೆಲ್ಲಿದ್ದಾಳು ಅವಳು? ಅವಳೇ ನಮಗೆ ದಾರಿ ತೋರಿಸ್ಬೇಕು. ಎಲ್ಲಿದ್ದಾಳು ಅವಳು? ಅವಳು ಇವತ್ತು ಪರೀಕ್ಷೆ ಇದೆ ಅಂತ ಶಾಲೆಗೆ ಹೋಗಿದ್ದಾಳೆ. ಪೂರ್ವ ದಿಕ್ಕಿನಲ್ಲಿ ನಾನೊಂದು ಗೋಮಾತೆಯನ್ನು ಕಂಡೆ. ನಮ್ಮ ಹಿರಣ್ಮಯಿ
ಆ ಗೋಮಾತೆಗೆ ಆರತಿ ಎತ್ತಾ ಇತ್ತು. ನೋಡಿ, ನಾನು ಕಂಡಂತೆ ನೀವು ಮಾಡಿದರೆ ನಮ್ಗೆ ಅಮ್ಮನವ್ರು ಖಂಡಿತ ಸಿಕ್ಕೇ ಸಿಗ್ತಾರೆ. ನೋಡಿ, ಹೋಗಿ ಹೇಳ್ಮೇನು ಕರ್ಕೊಂಬನ್ನಿ. ಹಾಂ, ಹಾಗೇನೆ ಆರತಿ ತಟ್ಟೆ ಸಿದ್ಧ ಮಾಡಿಕೊಂಡು ಪೂರ್ವ ದಿಕ್ಕಿಗೆ ಬನ್ನಿ, ನನ್ನಲ್ಲಿ ಹಸು ಜೊತೆನೆ ಇರ್ತೀನಿ. ಹಾಗೆ ನಾವು ಬೇಗ ಆರತಿ ಸಿದ್ಧ ಮಾಡಿಕೊಂಡು ಹಿರಣ್ಮಯನ ಕರ್ಕೊಂಡು ಬರ್ತೀವಿ. ನಡಿ ನಡಿ. ಇನ್ಯಾಕ್ತಾರ, ನಾವು ಹೋಗೋಣ ಬನ್ನಿ. ಅಲ್ಲಿದೆ ನೋಡಿ ಗೋಮಾತೆ, ಅವಳೇ ನಮಗೆ ದಾರಿ ತೋರಿಸೋಳು. ಬನ್ನಿ ಬನ್ನಿ. ನಿಜವಾಗ್ಲೂ ಈ ಗೋಮಾತೆ ಅಮ್ಮನವನ್ನು ತೋರಿಸುತ್ತ? ನಿಸ್ಸಂದೇಹವಾಗಿ ಶಾಸ್ತ್ರಿಗಳೇ, ಅವಳೇ ನಮಗೆ ಈಗ ದಾರಿ ದೀಪ. ಅಮ್ಮ ಕಾಮಧೇನು ತಾಯಿ, ಮಹಾತಾಯಿ ಮಹಾದೇವಿ ಈ ಚಕ್ರಾಪುರಿ ಕ್ಷೇತ್ರಕ್ಕೆ ಕಳಸಪ್ಪರ ಹೇಳು. ಅವಳೇ ಈ ಊರಲ್ಲಿಲ್ಲದಿದ್ದರೆ ಈ ಕ್ಷೇತ್ರಕ್ಕೆ ಯಾವ ಬೆಲೆನೂ ಇಲ್ಲ ತಾಯಿ. ಅಮ್ಮನವ್ರ ವಿಗ್ರಹ ಕಳವಾಗಿದೆ. ಅಮ್ಮನವರು ನಮ್ಮ ಮೇಲೆಲ್ಲ ಮುನಿಸ್ಕೊಂಡು ಎಲ್ಲೋ ಹೊರಟೋಗಿದ್ದಾರೆ, ಅಥವಾ ಯಾರದೋ ಸಂಚಿಗೆ ಬಲಿಯಾಗಿ ಕಣ್ಮರೆಯಾಗಿರಲೂಬಹುದು. ದಯವಿಟ್ಟು ಆ ತಾಯಿ ವಿಗ್ರಹ ಎಲ್ಲಿದೆ ಅನ್ನೋದನ್ನ ನಮಗೆ ತೋರಿಸ್ಕೊಡು ತಾಯಿ, ನಮಗೆ ತೋರಿಸ್ಕೊಡು. ನೋಡಿ, ಹಿರಣ್ಮಯ ಬಂದ್ಲು. ಈಗ ಹೇಳಿ, ಇವಳು ಏನ್ ಮಾಡ್ಬೇಕು ಅಂತ? ಕಾಮಧೇನು ತಾಯಿಗೆ ಅಮ್ಮನವ್ರ ಹೆಸರಲ್ಲಿ ಒಂದು ಆರತಿ ಮಾಡಲಿ, ನಾವೆಲ್ಲ ಬೇಡ್ಕೊಳ್ಳೋಣ. ಆಯ್ತು, ತಗೊಮ್ಮ ಆರತಿ ಬೆಳಗು. ಈ ಕಾಮಧೇನು ಮೂಲಕನಾದ್ರೂ ನೀನ್ ಎಲ್ಲಿದ್ಯಾ ಅಂತ ನಮಗೆ ದರ್ಶನ ಕೊಡು ತಾಯಿ. ಹೋಗಿ ಹಸನ್ ಬಿಚ್ಚು, ಅದು ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗೋಣ. ನನಗೆ ತಾಯಿ ಇರೋ ಜಾಗ ತೋರಿಸ್ತಾಳೆ ತಾಯಿ. ಆ ಹಸು ಹಿಂದೆನೆ ಹೋಗೋಣ. ಆ ಹಸು ಹಿಂದೆ ಹೋದ್ರೆ ಅಮ್ಮನವ್ರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಬನ್ನಿ ಬನ್ನಿ. ಏನ್ರಪ್ಪ ಸ್ವಲ್ಪ ಅಲ್ಲಿ ಹೋಗಿ ಮೂಟೆಲ್ ಏನಿದೆ ನೋಡಿ.